ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಇಂಡಿಯಾದಲ್ಲಿ ಕಲಿಯಿರ್ತಕ್ಕಂಥ ಹುದ್ದೆಗಳ ವಿವರ ಈ ಒಂದು ವಿಡಿಯೋದಲ್ಲಿ ನಿಮಗೆ ದೊರೀತಾ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದು ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಅವರು ಕೊಟ್ಟಿರ್ತಕ್ಕಂಥ ನೋಟಿಸ್. ಈ ಒಂದು ವೇಕೆನ್ಸಿ ನೋಟಿಸ್ ಅಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು 10, ಮತ್ತೆ ಇದಕ್ಕೆ ಫೀ ಬಂದ್ಬಿಟ್ಟು ಅಂದ್ರೆ ನಿಮಗೆ ಪ್ರತಿ ತಿಂಗಳು 30,000 ಸ್ಯಾಲರಿಯನ್ನ ಇಲ್ಲಿ ನೀಡಲಾಗುತ್ತೆ. ಹಾಗೆ ಇದಕ್ಕೆ ಕೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಲೈಫ್ ಸೈನ್ಸ್, ಅದು ಫುಲ್ ಟೈಮ್ ಅಲ್ಲಿ ನೀವು ಮಾಡಿರಬೇಕಾಗುತ್ತೆ. ಗ್ರಾಜ್ಯುಯೇಟ್ ಕ್ವಾಲಿಫಿಕೇಶನ್ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೇಳಿದರೆ, ಈ ಒಂದು ಕ್ವಾಲಿಫಿಕೇಶನ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಮತ್ತೆ ಏಜ್ ಲಿಮಿಟ್ ಬಂದ್ಬಿಟ್ಟು 40 ವರ್ಷಕ್ಕಿಂತ ಮೇಲ್ಪಟ್ಟಿರಬಾರ್ದು, ಅಂದ್ರೆ 40 ವರ್ಷದ ಒಳಗಿರುವವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಅರ್ಹರಾಗಿರ್ತಾರೆ. ಇನ್ನು ಡೆಸಿಗ್ನೇಷನ್ ಕೊಡ್ತಾ ಇರೋದು ಪೇಷಂಟ್ ಕೇರ್ ಮ್ಯಾನೇಜರ್ PCM ಅಂತ ಹೇಳ್ಬಿಟ್ಟು. ಇದನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡೋದಂತಂದ್ರೆ, ಇದೊಂದು ಆಫ್ಲೈನ್ ಅಪ್ಲಿಕೇಶನ್ ಆಗಿದ್ದು, ತಾವು ಅಪ್ಲಿಕೇಶನ್ ಫಾರ್ಮ್ ಅನ್ನ www.becil.com ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕೇಳಿರ್ತಕ್ಕಂಥ ಮಾಹಿತಿಯನ್ನ ಫಿಲಪ್ ಮಾಡಿ, ಫಿಲಪ್ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ಎಜುಕೇಷನಲ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆದಂಥ ಸರ್ಟಿಫಿಕೇಟ್ ಇರುತ್ತಲ್ಲ ಅದು, ಹಾಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಹಾಗೆ ನಾನ್ ರಿಫಂಡೇಬಲ್ ರಿಜಿಸ್ಟ್ರೇಷನ್ ಫೀ ಇದೆ ನೋಡಿ. ಇಲ್ಲಿ 500 ರೂಪಾಯಿ ಬಂದ್ಬಿಟ್ಟು ಜನರಲ್ ಹಾಗೂ OBC ಅವರಿಗೆ, 250 ರೂಪಾಯಿ ಬಂದ್ಬಿಟ್ಟು SC ST PH ಕ್ಯಾಂಡಿಡೇಟ್ ಅವರಿಗೆ. ಇದನ್ನ ತಾವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಅವರಿಗೆ ತಲುಪಿಸಬೇಕಾಗುತ್ತೆ. ಇನ್ನು ನೀವು ಬ್ಯಾಂಕಿಗೆ ಡಿಮ್ಯಾಂಡ್ ಡ್ರಾಫ್ಟ್ ತೆಗೆಸಲು ಹೋದಾಗ ಇಲ್ಲಿ ಇನ್ನು ಫೇವರ್ ಆಫ್ ಅಂತ ಇರುತ್ತಲ್ಲ, ಅಲ್ಲಿ ಯಾವ ಹೆಸರು ಹಾಕ್ಬೇಕಂದ್ರೆ ಬ್ರಾಡ್ಕಾಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್, ಪೇಬಲ್ ಆಟ್ ನ್ಯೂ ದಿಲ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ಬಿಟ್ಟು ನೀವು ಒಂದು DD ಡಿಮ್ಯಾಂಡ್ ಡ್ರಾಫ್ಟ್ ಅನ್ನ ತೆಗೆದ್ಬಿಟ್ಟು ಈ ಏನು ಇದೆ ಎಲ್ಲ ಅದು ಆಫ್ಲೈನ್ ಅಪ್ಲಿಕೇಶನ್ ಅದ್ರ ಜೊತೆಗೆ ಕಳಿಸ್ಬೇಕಾಗುತ್ತೆ. ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡೋದಕ್ಕೆ ಮಂಡೇ ಟು ಫ್ರೈಡೆ 10 ರಿಂದ 4 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಹಾಗೆ ಲಾಸ್ಟ್ ಡೇಟ್ ಸಬ್ಮಿಷನ್ ಇರೋದು 16 ಜೂನ್ 2020. ಬನ್ನಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಇಲ್ಲಿ ನೋಡೋಣ. ಇದೊಂದು ಅಪ್ಲಿಕೇಶನ್ ಫಾರ್ಮು, ಇಲ್ಲಿ ತಾವು ಫೋಟೋ ಹಚ್ಬೇಕಾಗುತ್ತೆ, ಮತ್ತೆ ಇಲ್ಲಿ ಕೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ಅಪ್ಲಿಕೇಶನ್ ಯಾವ ಒಂದು ಪೋಸ್ಟ್ಗೆ ನೀವು ಹಾಕ್ತಿದ್ದೀರಾ, ಅದು ನಿಮ್ಮ ಹೆಸರು, ಫಾದರ್ ಹೆಸರು, ಇದೆಲ್ಲ ನಿಮ್ಮ 10th ಡಾಕ್ಯುಮೆಂಟ್ ಅಲ್ಲಿ ಯಾವ ರೀತಿಯಾಗಿದೆ ಅದೆಲ್ಲ ಅದೇ ರೀತಿಯಾಗಿ ನೀವು ಕೊಡಬೇಕಾಗುತ್ತೆ. ಮತ್ತೆ ಡೇಟ್ ಆಫ್ ಬರ್ತ್ ಕೇಳಿದಾನೆ, ಆಧಾರ್ ನಂಬರು, ಇದು ಕಂಪಲ್ಸರಿ ಅಂತ ಹೇಳಿದ್ದಾರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲೇಬೇಕಾಗುತ್ತೆ, ಇಲ್ಲಾಂದ್ರೆ ಕಂಪಲ್ಸರಿ ಆಗಿರೋಕ್ಕಿಂತ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಬಹುದು. ಮತ್ತೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ನಂಬರ್ ಏನಾದರೂ ಇತ್ತಪ್ಪ ಅಂದರೆ, ನೆಕ್ಸ್ಟ್ ಪ್ಯಾನ್ ಕಾರ್ಡು, ಪ್ಯಾನ್ ಕಾರ್ಡ್ ನಂಬರು ನಿಮ್ಮ ಹತ್ರ ಇರಬೇಕು, ಇದೊಂದು ಕಂಪಲ್ಸರಿ. ಆಮೇಲೆ ನಿಮ್ಮ ಕ್ಯಾಟಗರಿ ಹಾಕಿ, ಮತ್ತೆ ಮ್ಯಾರಿಡ್ ಅನ್ಮ್ಯಾರಿಡ್ ಅನ್ನೋದಾಕಿ, ನ್ಯಾಷನಾಲಿಟಿ, ರಿಲಿಜನ್ ಯಾವುದು, ಇದಾದ್ಮೇಲೆ ಪರ್ಮನೆಂಟ್ ಅಡ್ರೆಸ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ, ಇನ್ನು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಇದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ಸೇಮ್ ಅಂತ ಹೇಳ್ಬಿಟ್ಟು ಪರ್ಮನೆಂಟ್ ಅಡ್ರೆಸ್ ಅನ್ನ ತಾವು ಕೊಡ್ಬೋದು. ಇನ್ನು ಇಮೇಲ್ ID ಇರಬೇಕಾಗುತ್ತೆ, ಮತ್ತೆ ಮೊಬೈಲ್ ನಂಬರು. ಇದಿಷ್ಟ ಆದ್ಮೇಲೆ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಕೇಳಿದರೆ 10th ನಿಮ್ಮ ಲಾಸ್ಟ್ ಕ್ವಾಲಿಫಿಕೇಶನ್ ಯಾವುದಾಗಿದೆ ಅಲ್ಲಿವರೆಗೂ ನೀವು ಇಲ್ಲಿ ಕೊಡಬೇಕಾಗತ್ತೆ. ಅದಾದ್ಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ಗೆ ನೀವು ಎಲ್ಲೆಲ್ಲ ವರ್ಕ್ ಮಾಡಿದ್ರ ಅನ್ನೋದು ಬರೀಬೇಕಾಗತ್ತೆ, ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂತ. ಇನ್ನು ರೆಫರೆನ್ಸ್, ಯಾರಾದರೂ ರೆಫರೆನ್ಸ್ ನಿಮಗೆ ಕೊಡ್ತಾ ಇದ್ರೆ ಅವರ ಹೆಸರನ್ನ, ಇಲ್ಲಿ ಅಡ್ರೆಸ್ಸನ್ನು, ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ನೀವು ಬರೀಬೇಕು. ಅದಾದಮೇಲೆ ನಿಮಗೆ ಲ್ಯಾಂಗ್ವೇಜಸ್, ಯಾವ ಲ್ಯಾಂಗ್ವೇಜಸ್ ಬರುತ್ತೆ ಅಂದರೆ, ನೀವು ಒಂದು ಹಿಂದಿ ಇದೆ ಅಂತ ತಿಳ್ಕೊಳ್ಳಿ, ಹಿಂದಿ ನೀವು ರೀಡ್ ಮಾಡ್ತೀರಾ, ಏನು ಮಾತಾಡ್ತೀರಾ, ಇಲ್ಲ ರೈಟನ್ನು ಮಾಡ್ತೀರಾ ಅನ್ನೋದನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. 3 ಬಂದರೆ ಒಳ್ಳೆಯದು, 3 ಅಂತ ಹಾಕಿ, ಇಲ್ಲಾಂದರೆ ನನಗೆ ಬರೀ ಅರ್ಥ ಆಗುತ್ತೆ ಮತ್ತು ನಾನು ಓದ್ತೇನೆ ಅಂತಂದರೆ ರೀಡ್ ಮಾಡಿ, ಮಾತಾಡೋಕ್ಕಾಗಲ್ಲ ಅಂದರೆ ಇದನ್ನು ಬಿಟ್ಟುಬಿಡಿ, ಬರೆಯೋಕ್ಕಾಗಲ್ಲ ಅಂದರೆ ಇದನ್ನು ಬಿಟ್ಬಿಡಿ. ಇದು ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನು ಇಲ್ಲಿ ಹಾಕಿ. ಹಾಗೆ ಇಲ್ಲಿ ನೋಡಿ, ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಯಾವುದೆಲ್ಲ ಅಟ್ಯಾಚ್ ಮಾಡಬೇಕಂತಂದರೆ, ಎಜುಕೇಷನಲ್ ಅಥವಾ ಪ್ರೊಫೆಷನಲ್ ಸರ್ಟಿಫಿಕೇಟು, ಇನ್ನು 10th ಸರ್ಟಿಫಿಕೇಟು ಅಥವಾ ಬರ್ತ್ ಸರ್ಟಿಫಿಕೇಟ್ ಇದೆಯಲ್ಲ ಅದು, 3ನೇದು ಬಂದ್ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟು, 4ನೇದು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, 5ನೇದು ಪ್ಯಾನ್ ಕಾರ್ಡು, 6ನೇದು ಆಧಾರ್ ಕಾರ್ಡು, 7ನೇದು ಕಾಪಿ ಆಫ್ EPF ಅಥವಾ ESI ಕಾರ್ಡು, ಇದೆಲ್ಲ ಹಾಕ್ಬಿಟ್ಟು ನಿಮ್ಮ ಸಿಗ್ನೇಚರ್ ಹಾಕಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ತಾವು ಕಳಿಸ್ಬೇಕಾಗತ್ತೆ. ಥ್ಯಾಂಕ್ ಯು.